ಕೆಂಪು ತೋಟದಲ್ಲಿ ಪುಷ್ಪಗಳಲ್ಲಿ ಸಂವಿಧಾನದ ಶಿಲ್ಪಿಯ ಜೀವನಗಾಥೆ ಅರಳಿದೆ. ಅವರ ಸಾಮಾಜಿಕ ಹೋರಾಟ ಆದರ್ಶಗಳು ವಿವಿಧ ಕಲಾಕೃತಿಗಳಲ್ಲಿ ಮಿಂಚತೊಡಗಿದ್ದು, ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಫಲಪುಷ್ಪ ಪ್ರದರ್ಶನ ಈಗ ಲಾಲ್ಬಾಗ್ನಲ್ಲಿ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ. ಎಸ್, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಲಾಲ್ಬಾಗ್ನ ಫ್ಲವರ್ ಶೋಗೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 216ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ, ಶಾಸಕ ಉದಯ್ ಗುಂಡೂರಾವ್, ಸಚಿವ ರಾಮಲಿಂಗರೆಡ್ಡಿ, ಜಮೀರ್ ಅಹ್ಮದ್, ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಸಾಥ್ ನೀಡಿದ್ರು. ಅಂಬೇಡ್ಕರ್ ಮೊಮ್ಮಗ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರ ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.